ಇದೊಂದು ನಿಜವಾಗ್ಲೂ ಹಸಿವಿರತಕ್ಕಂತದ್ದು ಗ್ರಾಮೀಣ ಭಾಗದ ಜನಗಳಿಗೆ ಕಷ್ಟದಲ್ಲಿ ಸಾಕಷ್ಟು ಜನ ಇವತ್ತು ತೊಂದರೆಯಲ್ಲಿದ್ದಾರೆ ಇವತ್ತು ಸುಂಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳ ಯಶಸ್ವಿಯಾಗಿ ಈ ಕರೋನಾ ವಾರಿಯರ್ಸ್ ಮತ್ತೆ ಆರೋಗ್ಯ ಸಿಬ್ಬಂದಿಗಳು ತುಂಬಾ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಇಂತ ಸಂಕಷ್ಟದಲ್ಲಿ ನಾವು ಹೊರಗಡೆ ಬರ್ತಾ ಇದ್ದರೆ ಬೇರೆ ಸಮಯದಲ್ಲಿ ಏನು ಮಾಡಿದ್ರು ವೇಸ್ಟ್ ಆಗುತ್ತೆ ಕೊರೋನಾ ವಾರಿಯರ್ಸ್ ನೆರವಿಗೆ ಬಂದ ರೈತ ಸ್ನೇಹಿ ಮೈಕ್ರೋಬಿ ಕಂಪನಿ ಸಾವಯವ ಗೊಬ್ಬರದಲ್ಲಿ ಕ್ರಾಂತಿ ಮಾಡಿ ರೈತ ಸ್ನೇಹಿ ಎನಿಸಿಕೊಂಡಿರುವ ಮೈಕ್ರೋಬಿ ಗ್ರೂಪ್ ಆಫ್ ಕಂಪನಿ ಇದೀಗ ಕೊರೋನಾ ವಾರಿಯರ್ಸ್ ನೆರವಿಗೆ ಧಾವಿಸಿದೆ ಕೋಲಾರ ತಾಲೂಕಿನ ಸುಗುಟೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆರೋಗ್ಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಜಲಗಾರರಿಗೆ ಕಂಪನಿಯಿಂದ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಗ್ರಾಮಗಳಲ್ಲಿ ಕೊರೋನಾ ಸೋಂಕು ಹರಡದಂತೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಉತ್ತಮ ರೀತಿಯಲ್ಲಿ ಕೋವಿಡ್ ತಡೆಗಟ್ಟುವ ನಿಟ್ಟಿನಲ್ಲಿ ತಮ್ಮ ಪ್ರಾಣ ಬದುಕು ಮರೆತು ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ನಮ್ಮ ಕಂಪನಿಯಿಂದ ಮತ್ತಷ್ಟು ನೆರವು ನೀಡುವುದಾಗಿ ಮೈಕ್ರೋಬಿ ಗ್ರೂಪ್ ಆಫ್ ಕಂಪನೀಸ್ ಅಧ್ಯಕ್ಷ ಡಾಕ್ಟರ್ ಹುಲ್ಲುನಾಚೇಗೌಡ ಹೇಳಿದರು ಹಣವಿದ್ರೂ ಸೇವೆ ಸಲ್ಲಿಸುವ ಹೃದಯ ಇರೋದಿಲ್ಲ ದಾನ ಮಾಡುವ ಗುಣದೊಂದಿಗೆ ಈ ಪ್ರಸ್ತುತ ಸಮಯ ಅರಿತು ಬದುಕಿದರೆ ರಾಮರಾಜ್ಯವಾಗುತ್ತದೆ ಎಂದರು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಚೇರ್ಮನ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಸೊ ನಾನು ಇತ್ತೀಚೆಗೆ ಕರೋನಾ ಏನು ಪ್ರಾರಂಭ ಆಯಿತು ಈ ಸಂಕಷ್ಟಗಳಲ್ಲಿ ಸಾಕಷ್ಟು ಜನ ಇವತ್ತು ತೊಂದರೆಯಲ್ಲಿದ್ದಾರೆ ಇಂಥ ಸಮಯದಲ್ಲಿ ನಾನು ಈ ಪಿರಿಯಡಲ್ಲಿ ನಿರಂತರವಾಗಿ ಒಂದಷ್ಟು ಎಲ್ಲ ಕಡೆಯೂ ಆಹಾರ ಕಿಟ್ಟು ಎಲ್ಲ ಕೊಡ್ತಾ ಇದ್ದೀನಿ ಇವತ್ತು ಸುಗುಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾಳ ಯಶಸ್ವಿಯಾಗಿ ಈ ಕರೋನಾ ವಾರಿಯರ್ಸು ಮತ್ತು ಆರೋಗ್ಯ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಸೊ ಹಂಗಾಗಿ ಇಲ್ಲಿ ಆ ಒಂದು ಅವ್ರಿಗೆಲ್ಲ ಸೇರಿ ಇವತ್ತು ರೇಷನ್ ಕಿಟ್ಗಳನ್ನ ನಾವು ಇವತ್ತಿಲ್ಲಿ ಹಂಚುತ್ತಾ ಇದ್ದೀರಿ ಸೊ ಇದು ನಿತ್ಯ ನಿರಂತರವಾಗಿ ಕೆಲವರು ಹಣ ಇರುವಂಥವರು ಇಂಥದನ್ನು ಗುರುಸಿ ಕೊಡೋದ್ರಿಂದ ಸಮಾಜದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಯಾಕೆ ಅಂತಂದರೆ ಇಂಥ ಸಂಕಷ್ಟದಲ್ಲಿ ನಾವು ಹೊರಗಡೆ ಬರ್ತಾ ಇದ್ದರೆ ಬೇರೆ ಸಮಯದಲ್ಲಿ ಏನು ಮಾಡಿದ್ರು ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಈ ಜಾಗದಲ್ಲಿ ನಾನಿವತ್ತು ಈ ಜಾಗದಲ್ಲಿ ಓದಿ ಬೆಳೆದಿದ್ದೀನಿ ಹಾಗಾಗಿ ಅಭಿಮಾನದಿಂದ ಇವತ್ತು ಈ ಜಾಗದಲ್ಲಿ ನಾನು ಕೊಟ್ಟಿದ್ದೀನಿ ತುಂಬ ಸಂತೋಷ ಅನ್ನಿಸ್ತು ಇದು ಎಲ್ಲರೂ ಮಾಡಲಿ ಅಂತ ನನ್ನ ಆಸೆ ನನಗೆ ಭಾಳ ಖುಷಿ ಇದೆ ಸರ್ ಯಾಕೆಂತಂದರೆ ನಗರ ಭಾಗದಲ್ಲಿ ಎಷ್ಟು ಸೇವೆ ಮಾಡಿದ್ರೂ ಅಲ್ಲಿ ಅದೇನು ಹೊಟ್ಟೆ ತುಂಬಿರೋರಿಗೆ ಊಟ ಬಡಿಸ್ದಂಗೆ ಆಗುತ್ತೆ ಇವತ್ತು ನಿಜವಾಗಲೂ ಹಸಿವಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಜನಗಳಿಗೆ ಇಂಥ ಜಾಗದಲ್ಲಿ ಬಂದು ಈ ಸೇವಾ ಮಾಡುವಂಥ ವ್ಯಕ್ತಿಗಳು ಮಾಡೋದ್ರಿಂದ ತುಂಬ ಅದ್ಭುತವಾಗಿರುತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಏನಂತಂದರೆ ಇವತ್ತು ನಮ್ಮ ಈ ಕರೋನಾ ವಾರಿಯರ್ಸು ಮತ್ತು ಹೆಲ್ತ್ ಏನಿದೆ ಆರೋಗ್ಯದ ಇಲಾಖೆಯವರು ಇವ್ರನ್ನ ನಾವು ಬಹಳ ಎಷ್ಟು ಹೊಗಳಿದ್ರೂ ಸಾಲದು ಯಾಕೆಂತಂದರೆ ಇಂಥ ಸಂಕಷ್ಟದಲ್ಲಿ ಎಲ್ಲರೂ ಮನೆಗಳಲ್ಲಿ ಸೇರಿಕೊಂಡಿದ್ರು ಹೊರಗಡೆ ಇದ್ದು ಕೆಲಸ ಮಾಡಿದಾರಂದ್ರೆ ಅವ್ರು ಒಬ್ಬರನ್ನ ಬಿಟ್ಟರೆ ಇನ್ಯಾರೂ ಮಾಡಿಲ್ಲ ಹಾಗಾಗಿ ಇಂಥವ್ರಿಗೆ ನಾವು ಎಷ್ಟು ಸೇವೆ ಮಾಡಿದ್ರು ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ ಸರ್